ಕೌಶಲ್ಯತೆ ಯಾಕೋ ನನ್ನ ಭಾವನೆಯನ್ನು ಅರ್ಥ ಮಾಡಿಕೊಳ್ಳಾಗುದಿಲ್ವೇ ನಿನಗೆ? ಕೆಲ ಮುಖದಲ್ಲಿ ತಗೋದಿಲ್ಲ ಮಾರೆ. ಅದಲ್ಲ ಕಾಶಿ, ಈ ಪ್ರಪಂಚದಲ್ಲಿ ಹೆಚ್ಚು ಕಾಲ ಬದುಕುವಂತ ಅವಕಾಶ ನನ್ನ ಪಾಲಿಗೆ ಇಲ್ಲಪ್ಪ. ಬೇಸರ ಮಾಡ್ಬೇಡ, ನನಗೆ ಅರ್ಥ ಆಯ್ತು. ನಿನಗೆ ಒಂದು ಬೆಳಗ್ಗೆ ಯಾರು ಇಲ್ಲ, ಮುಂದಿನ ಕೆಲಸ ಎಲ್ಲ ಯಾರು ಮಾಡ್ತಾರೆ, ಖರ್ಚು ಯಾರು ಮಾಡ್ತಾರೆ ಅಂತಲ್ವ ಹೆದರುವ ಅಗತ್ಯ ಇಲ್ಲ. 11-14 ನಾನೇ ಖರ್ಚು ಮಾಡ್ತೇನೆ. ಅದಲ್ವ, ನಾನ್ ಸಾಯುದೆ, ನಾನು ವಿಷ ಕುಡಿದು ಸಾಯ್ಬೇಕೆನ್ನುವುದಾಗಿ ಒತ್ತಿನ ಮಾಡುತ್ತೇನೆ. ಅದು ನಿನ್ನ ಕೈಯಾರ ವಿಷ ಕುಡಿಸ್ತಾ ಇದ್ದೇನೆ ನಾನು. ಯಾವ ಕಾರಣಕ್ಕೂ ನನ್ನ ಕೈಯಾರ ನಿನಗೆ ವಿಷ ಕೊಡುವುದಿಲ್ಲ ಅಂತ ಮನಸ್ಸು ನನಗಿಲ್ಲ. ತಂದಿಡುತ್ತೆ ಕುಡಿ. ಸುಮ್ಮನೇನು ಯಾಕೆ ಹೀಗೆ ಹೇಳ್ತಿದ್ದೆ ಕೇಳುವುದಿಲ್ಲವ ಪುಣ್ಯ? ಮತ್ತೆ ಸಾಯ್ಲಿಕ್ಕೆ ರೋಗ ಆಗಿದೆಯಲ್ಲ. ಆ ಕಾಜಲ್ಲಿ ತಾಳಲ್ಲ. ಹೌದು, ನನ್ನ ಬೆನ್ನಿಂದ ಬಂದು ಪುಣ್ಯಾತ್ಮ ಮದುವೆ ಆಗು ಮದುವೆ ಆಗು ಅಂತ ಆಗ್ಬೇಕು. ಅವತ್ ನಮ್ಮ ರಕ್ತ ತಕೊಂಡು ನೀ ಪ್ರೀತಿ ಮಾಡಿದಾರ ನಿನಗಷ್ಟು. ನನಗೆ ಇನ್ನೂ ನೋವು ಹೋಗಿಲ್ಲ ಇದು, ಇನ್ನೂ ಹೋಗಿಲ್ಲ. ಅಲ್ಲಲ್ಲ ಇಲ್ಲಿ ನೋವು ಉಂಟು ಮತ್ತೆ ಅನುಭವಿಸಿ ಮಗನೇ. ಮತ್ತೆ ಯಾಕಂದ್ರೆ ಬಗ್ಗೆ ಯೋಚನೆ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನಪ್ಪ? ನನಗೆಲ್ಲ ಇದೆ ಹೇಳು. ಅಲ್ಲ ನಾನು ಸಾಯ್ತೇನೆ, ನನಗೆ ಬೇಸರ ಇಲ್ಲ. ಮತ್ತೆ ನೀನು ಸುಖವಾಗಿರ್ತಂತ ಯೋಚನೆ ಮಾಡಿದೀಯ. ನನಗೆ ತೊಂದರೆ ಇಲ್ಲ ನೋಡು. ನಾನು ಯಾವತ್ತು ಇದ್ದದ್ದನ್ನ ಇದ್ದಷ್ಟೇ ತೃಪ್ತಿ ಪಟ್ಟುಕೊಂಡು ಇರೋದು ಬಿಟ್ರೆ ಅತಿ ಆಸೆ ಹೋಗುದಿಲ್ಲ. ಹೌದಲ್ಲ, ನೀ ಸಂತೋಷದಲ್ಲಿರ್ತೆ. ಹೇಗಿರ್ತೆ? ನಾನು ಹೇಳಿದ್ದೇನೆ, ನಾನು ಬದುಕುವುದಿಲ್ಲ, ನಾನು ಸಾಯ್ತೇನೆ ಅಂತ ಹೇಳ್ತೇನೆ. ಸರಿ, ಆದ್ರೆ ಅವಳು ಕೊನೆಗೊಂದು ಮಾತಾಡಿದ್ದಾಳೆ. ಯಾವುದು? ನೀನು ಮದುವೆ ಆಗ್ತಾ ಹೋದ ಏನಾಯ್ತ? ನನಗೆ ಕಾಶಿ ಇದ್ದಾನೆ, ಕಾಶಿ ಮದುವೆ ಆಗ್ತೇನೆ ಅಂತ ಹೇಳ್ತಾರೆ ಅವಳು. ನೀ ಸತ್ರು ಅವಳು ಅನ್ಬಿಡುವುದಿಲ್ಲ. ಇಲ್ಲಪ್ಪ, ನಮ್ಗೆ ಉಪದ್ರ ಉಪದ್ರವೇ. ಹೌದ, ಇಬ್ರು ವಿಷ ಕೊಡ್ತಾ ಇವ. ನಮ್ಗೆ ಒಂದು ಗ್ರಾಚಾರ ನೋಡು, ಅವಳಿಗೆ ಮದುವೆ ಹುಟ್ಟು ಜೋರಾಗಿದೆ ಅಂತ. ಹೌದ, ನಮಗಿಬ್ಬರು ಅವಳು ಬೇಡ, ನನಗಂತೂ ಬೇಡ. ಅವಳಿಗಂತೂ ಮದುವೆ ಆಗ್ಬೇಕು. ಅವಳು ಹೇಗೆ ಮದುವೆ ಮಾಡಿಸ್ತೇ ಅಂತ ಹೇಳಿ ನೋಡ್ತಾ ಇರು. ಮಾತಾಡ್ಲಿಕ್ಕಿಲ್ಲ, ಸುಮ್ಮನೆ ನಿಲ್ಬೇಕು. ಹೇಳದಷ್ಟು ಮಾತ್ರ ಮಾಡ್ಬೇಕು. ನಮಸ್ಕಾರ ಸ್ವಾಮಿ, ನಿಮ್ಮ ಬಗ್ಗೆ ಅಪಾರವಾದ ಗೌರವ ಉಂಟು ನನಗೆ. ಹೌದಾ? ಅಪಾರವಾದ ಭಕ್ತಿ ಉಂಟು ನಿನಗೆ ಅಂತಲ್ಲ, ಈ ಪಂಕಜಪುರದಲ್ಲಿ ಎಲ್ಲರಿಗೂ ಹಾಗೆ. ಕಾರಣ ಏನು? ಏನು ಯಾರಿಗೆ ಈ ಊರಲ್ಲಿ ಆರೋಗ್ಯ ಹಾಳಾಗಲಿ, ಆ ಕ್ಷಣಕ್ಕೆ ಹೋಗಿ ಔಷಧವನ್ನು ಕೊಟ್ಟು ಉಪಚರಿಸುವರು ನೀರು. ಜನಸೇವೆ, ಜನಾರ್ದನ ಸೇವೆ ಅಂತೇಳಿ ಎಷ್ಟು ನೋಡಿ. ಇನ್ನೂರ ಬಗ್ಗೆ ವಿಚಾರ ಮಾಡುವ ನೀವು ನಿಮ್ಮ ಜೀವನದ ಬಗ್ಗೆ ವಿಚಾರ ಮಾಡಿದ್ದೀರ ಸ್ವಾಮಿ? ನನ್ನ ಜೀವನದ ಬಗ್ಗೆ ಈಗಾಗಲೇ ನಿಮ್ಗೆ ಮದುವೆ ಪ್ರಾಯ ಬೀರುತ್ತೆ ಬಂತು ಅಲ್ವಾ? ಇನ್ನು ನೀವು ಹೀಗೆ ಕೂತ್ರೆ ಇದು ಮುಂದಿನ ದಿನದಲ್ಲಿ ನಿಮ್ಗೆ ನೋಡ್ಕೊಳ್ಳಿದ್ದಾರೆ. ನಾನು ನಿಮ್ಮ ನೋಡ್ಕೊಂತೆ ಎಲ್ಲ ಸರಿ ವಿಷಯ ಬೇರೆ, ಆದ್ರೆ ಹೆಂಡತಿ ಸ್ಥಳ ತುಂಬಲಿಕ್ಕೆ ಆಗ್ತದೆ ನತ್ರ. ಅದಾಗ್ಲಿಕ್ಕಿಲ್ಲ, ಏನು ಈ ವಿಷಯದ ಕುರಿತಾಗಿ ನಾನು ಯೋಚನೆ ಮಾಡ್ಲಿಲ್ಲ ಅಂತ ಭಾವಿಸ್ಕೊಂಡು. ಮಾಡ್ಬೇಕು ನೀವು, ಬಹಳಷ್ಟು ಯೋಚನೆ ಮಾಡಿದ್ದೇನೆ. ಏನ್ ಮಾಡೋಣ ಹೇಳು? ನಮ್ ಜಾತಿಲೆಲ್ಲ ಹೆಣ್ಣು ಸಿಕ್ಕುದಿಲ್ವ? ಅರ್ಥ ಆಯ್ತು ನನಗೆ. ಅಂದ್ರೆ ನಿಮ್ಮ ಸರಿ ಸಮ ಕೆಲವರಿಗೆಲ್ಲ ಸಮಸ್ಯೆ ಆಗಿದೆ ಅಂತ ಇರ್ಲಿ ಇರ್ಲಿ, ಅದೊಂದು ನೀವು ಹೇಳಿದ್ರೆ ಅರ್ಥ ಆಯ್ತು. ನಿಮ್ಮ ಯೋಗ್ಯತೆಗೆ ಸರಿಯಾದ ನಿಮ್ಮ ರೂಪಿಗೆ ಸರಿಯಾದ ಹೆಣ್ಣು ಸಿಗುದಿಲ್ಲ ಅಂತಲ್ವಾ? ಒಂದು ಕೆಲಸ ಮಾಡ, ಈಗ ನಿಮ್ಮ ರೂಪಕ್ಕೆ ಸರಿಯಾದ ಹುಡುಗಿಯನ್ನ ನಾನು ಹುಡುಕಿ ಕೊಟ್ಟರೆ ನೀವು ಮದುವೆ ಆಗ್ತಿರೋ? ಅದು ಕೇಳುವ ಪ್ರಶ್ನೆ ಉಂಟ? ಹೌದಾ? ಈಗ ಆಗ್ತೇನೆ ಇಲ್ಲಿ ಅಲ್ಲ. ಗರ್ಗಸ್ ಕಾಶಿ ಅದಲ್ಲ, ಅವತ್ತಿನ ಮದುವೆ ಆಗ್ತೇವೆ ಹೇಳದಲ್ಲ, ಆ ಕಾಲ ಕೊಡಿಸೋ ಅವಳಂತಲ್ಲ. ಈಗ ನಿಮ್ ಕತೆ ಎಂತ ಮದುವೆ ಆಗುದಿಲ್ವಾ? ಈಗ ನಾವು ನಿನಗೆ ನಿನಗೆ ತಲೆ ಹಾಳಾಗಿದ್ಯಾ ನೋಡು. ನನಗ್ ಮದುವೆ ಆಗಿ ಆಗಿದೆ ಬರೈತಿ, ನನಗ್ ಮದುವೆ ಆಗಿ 4 ವರ್ಷ ಆಯ್ತು, 4 ಮಕ್ಕಳು. ಇವನಿಗೆ ಕಳೆದ ವರ್ಷ ಮದುವೆ ಆಯ್ತು, 8 ಮಕ್ಕಳು. ಕಾಶಿ, ನನ್ನ ಹೆಂಡತಿ ಅಂತ ಹೊಂದಿಯೇನ? ಹೆಂಡತಿ ಅಂದಲ್ಲ, ನೀನೇ ಹೊಂದಿ. ಸ್ವಾಮಿ ಮಾಡಿ, ಹಾಗಾಗಿ ಮದುವೆ ಆದವರು ನಿನಗೆ ಆಯ್ಕೆ. ಮದುವೆ ಆಗ್ತೇ ಇರುವಂತ ಸುಂದರ ಪುರುಷ ಒಬ್ಬರು ತಯಾರಿದ್ದಾರೆ. ಮತ್ತೆ ಈ ವಿಶ್ವ ಸುಂದರಿಯಿಂದ ಮದುವೆ ಆಗುವ ಅವಕಾಶ ಯಾರಿಗಿರ್ತದೆ ಹೇಳು? ಅವ್ರ ವರ್ಷ ನಿನ್ನ ಗಟ್ಟಿ ಆಯ್ತಲ್ಲ ಪ್ರಶಸ್ತಿ. ಅಯ್ಯೋ ದೇವರೇ, ಗಂಡ ಮುದ್ದೆ ಆಗಿದ್ದಾನೆ. ಗಂಡ ಮುದ್ದೆ ಆಗ್ಬೋದಾ?
ಬೇರೆ ಎಲ್ಲ ಅಡ್ಡಿಲ್ಲ ಪುಣ್ಯ ಅಡ್ಡಿಲ್ಲ ಮತ್ತೆ ಚೆಂದ ಇದ್ದ ಸಮಸ್ಯೆ ಆದದ್ದು ಹೌದು ನನಗೆ ಮುಖ ಸರಿಯಾಗಿ ಯಾವ ಸಮಸ್ಯೆ ಆದ್ರೂ ನಾ ಸರಿ ಮಾಡ್ತೇನೆ ಹೌದಾ ಬಗೆ ವಿಷಯದಕ್ಕೆ ನೀನಿಲ್ಲಿ ಅಜ್ಜಿ ಅವ್ಳು ಮುಖ ನೋಡ ಮುಖ ನೋಡ ಏನಾಯ್ತು ಎಂತದ್ದು ಮುಸ್ಕ ಹಾಕಿದ್ದಾಳೆ ಎಂತ ಓ ಮುಸ್ಕ ಹಾಕಿದ್ದಾಳೆ ಮುಖ ತೋರಿಸಿದ್ರಲ್ಲ ಅಂತಲ್ವ ಯಾಕೆ ಹಾಗೆ ಈ ಸಮಸ್ಯೆ ನಿಮ್ಗಲ್ಲ ಸ್ವಾಮಿ ಅವನಿಗೆ ಹೊಟ್ಟೆ ನೋವು ಅಂತ ಹೌದಾ ಹೌದು ಈಗ ಹೊಟ್ಟೆ ಅವನು ಈ ವರ್ಷ ಅದೇ ಬಂತು ಈಗ ಕಳುವಾಯ್ತು ಅವನಿಗೆ ಬಹುಶಃ ಗಿಡ ಮೂಲಿಕೆ ಅಗತ್ಯ ಉಂಟು ಆಮೇಲೆ ಕೊಡ್ಬೋದು ನಾನು ವಿಷಯ ಹೇಳ್ತೇನೆ ಕೇಳಿ ಅವಳು ಮುಖ ಯಾಕೆ ಮುಖ ತೋರಿಸುದಿಲ್ಲ ಯಾಕೆ ಎನ್ನುವುದು ನಮಗೂ ಸಮಸ್ಯೆ ಆಗಿ ಅಂತಲ್ಲ ಆಯ್ತು ದ್ವೇಷ ಬೇರೆ ಬಿಡು ನಾನು ಕೇಳಿದೆ ಏನಮ್ಮ ಯಾಕೆ ಮುಖ ತೋರಿಸುದಿಲ್ಲ ಅಂತ ಕೇಳಿದ ಆಗ ಅವಳೊಂದು ಮಾತು ಹೇಳಿದ್ವಿ ನಾನಂತಲ್ಲ ನಮ್ಮ ಮನೆತನದಲ್ಲಿ ಹೀಗೆ ಒಂದು ಪರಂಪರೆ ಅಂತ ಉಂಟು ಅದನ್ನ ಮೀರಿ ನಾವು ಹೋಗುದಿಲ್ಲ ಪರಂಪರೆ ಏನು ಪರಂಪರೆ ಕೇಳಿ ಏನಂತದ್ದು ನಾವು ಯಾರೇ ಆಗ್ಲಿ ಮುಖ ತೋರಿಸಿದ್ರೆ ತನ್ನನ್ನು ಮದುವೆಯಾಗುವ ಯಾವ ಗಂಡ ಇದ್ದಾನೆ ಆ ಗಂಡನಿಗೆ ಮಾತ್ರ ಮುಖ ತೋರಿಸಿದ ಹೊರತಾಗಿ ಅಲ್ಲಿವರೆಗೆ ಯಾರಿಗೂ ಮುಖ ತೋರಿಸುದಿಲ್ಲ ಅದು ಮದುವೆಯಾಗಿ ಆದ್ಮೇಲೆ ಕಾಶಿ ಹುಡುಗ ನಿಶ್ಚಯ ಮುಖ ತೋರಿಸುದಿಲ್ಲಂತೆ ಹೌದಾ ಹುಡುಗ ತಾಳಿ ಕಟ್ಟದ ಮೇಲೆ ಮದುವೆಯಾದ ಮೇಲೆ ಮುಖ ತೋರಿಸುದಂತೆ ಮೊನ್ನೆ ದಿವಸ ನೋಡಬೇಕು ಅವನಿಗೆ ಬಹುಶಃ ಹೊಟ್ಟೆ ನೋವು ಜೋರಾಗ್ತವೆ ಹೌದೌದು ಅಂದ್ರೆ ಮದುವೆಯಾಗೂ ತನಗೆ ಯಾರಿಗೂ ಮುಖ ತೋರಿಸುವುದಿಲ್ಲ ಅಂತ ಹುಡುಗಿ ಅಂತ ಪರಂಪರೆ ಕಾಶಿನಲ್ಲಿ ಯೋಗ ಅಂದ್ರೆ ಯೋಗ ನಿಜವಾಗಿ ಇಷ್ಟು ಒಳ್ಳೆ ಪರಂಪರೆಯ ಹುಡುಗಿ ನನಗೆ ಸಿಗ್ತಾಳೆ ಅಂತ ಕನಸು ಮನಸ್ಸಿನಲ್ಲೂ ನಾನು ಎಣತಿರ್ಲಿಲ್ಲ ಕಾಶಿ ಹಾಗಾದ್ರೆ ಈಗ ಮದುವೆಯಾಗಲಿಕ್ಕೆ ತಯಾರಿಸ್ತಿಲ್ಲ ಕಾಶಿ ನಿನ್ನ ಮನಸ್ಸು ಅಂದ್ರೆ ಅನುಭವಿಸಲ್ಲ ಇದೊಂದು ಆಗ್ಬಿಟ್ಟು ನಮ್ಗೆ ಅಷ್ಟೇ ನಿಮ್ಮ ಮದುವೆ ನಿಜವಾದ ಬಂಗಾರದ ಮನುಷ್ಯ ನೀನು ಹಾಗಾದ್ರೆ ಈಗ ಮದುವೆ ಒಂದು ಸಮಸ್ಯೆ ಆಗಿದೆ ಹೇಳು ನನ್ನ ಮೂರ್ತ ನೋಡ್ಕೊಂಡು ಬರ್ತೇನೆ ಹೇಳು ನೀವು ರಾಜಪುರೋಹಿತ ನಾನು ಮಾರಯ್ಯ ನಾನು ನೋಡ್ಲಿಕ್ಕೆ ನೀವು ಮುಹೂರ್ತ ನೋಡುವುದ ಹೌದು ನೀವು ನೋಡಿದ ಮುಹೂರ್ತದಲ್ಲಿ ಒಂದಾದ್ರೂ ಮದುವೆ ಇಲ್ಲಿ ಆಗಿದ ಏನ್ ಆಗ್ಲಿಲ್ವಾ ನಿದರ್ಶನವೇ ಉಂಟು ತಪ್ಪಿ ಹೊತ್ತು ಕಾಶಿ ಮೂರಲ್ಲಿ ಒಂದು 98 ಹೋಗಿರೋದಪ್ಪ ಅದಕ್ಕೆಲ್ಲ ಯಾಕ್ದಲ್ಲ ಖುಷಿ ಮೂರಲ್ಲಿ 98 ತಪ್ಪಿ ಹೋದ ಮೇಲೆ ಈಗ ನಿಮ್ಮ ಮದುವೆ ಮುಹೂರ್ತ ನೀವು ನೋಡ್ಕೊಳ್ತೀರಿ ಅಂತಾದ್ರೆ 99 ಆಗ್ಲಿಕ್ಕೆ ಏನು ಸಮಸ್ಯೆ ಇಲ್ಲ ನೋಡು ರಗಡೆ ಇದೇ ಶುಭ ಮುಹೂರ್ತ ಇದೇ ಶುಭ ಮುಹೂರ್ತ ಆರ ಕೂಡ ಭೂಷಿತವಾಗಿ ಬರಲಿ ಯಾವ ಭೂಷಿತ ಬೇಡ ಭೂಷಿಗೆ ಶಾಲೆ ಹೆಚ್ಚಾಗಿದೆ ಶೃಂಗಾರ ಈಗ ನಿಮ್ ಮದ್ದಿರಬೇಕು ಅಲ್ಲ ನಾನು ಇಲ್ಲಿ ವೈದ್ಯ ರಾಜ ಪುರೋಹಿತ ಹೌದು ಒಳ್ಳೆ ಗೌರವ ಸ್ಥಾನದಲ್ಲಿರುವವ ನಾನು ಹೌದಪ್ಪ ನಾನು ಮದುವೆ ಅಂದ್ರೆ ಏನು ಇಲ್ವಾ ಆರಾಯ್ತು ಕರಿಮಣಿ ಉಂಟು ಅದೆಲ್ಲ ಉಂಟು ಹೌದು ಆದ್ರೆ ಶಬ್ದ ಇದ್ದೇನು ಬೇಡವೇನಾ ವಾದ್ಯದವ್ರು ಬೇಕಲ್ವೇನಾ ಓ ಅದೊಂದು ಸಮಸ್ಯೆ ವಾದ್ಯದ ಅವ್ರನ್ನೆಲ್ಲ ಹುಟ್ಟಿದ ಅಂತಲ್ವಾ ಎಲ್ಲ ಹುಡುಕೊಂಡು ಇಷ್ಟೊತ್ತಿಗೆ ಮಾರಯ್ಯ ನಾನಿರುವಾಗ ಆ ಸಮಸ್ಯೆ ಬರುವುದಿಲ್ಲ ನಿಮಗೆ ನಾನು ನಂಬಾವಿತ ಆಗಿಸ್ಬೇಕು ಅದ ಕೇಳು ಯಾರ್ಯಾರು ಬಾರಿಸ್ಬೇಕು ಅವ್ರವ್ರೇ ಬಾರಿಸ್ಬೇಕು ಎಲ್ಲನ್ನೋ ಬಾರಿಸದ ಶಬ್ದ ಬರುವುದಿಲ್ಲ ತಮ್ಮ ಬಿಟ್ಟುಕೋ ಇಲ್ಲ ಶಬ್ದ ಬರ್ತದೆ ನೋಡ್ಕೊಂಡೇ ಬಾರಿಸ್ತೇನೆ ಈ ಲಗ್ನಕ್ಕಲ್ಲ ಅದು ನಿನ್ನ ಲಗ್ನಕ್ಕೆ ಎಂತಾವುದು ಜೋಡಿ ಮರು ನಿಂದು ಬೇಕಾ ಅದಿರ್ತು ಅದೇ ಬಿಡಿ
ಈಗ ಇದು ಯಾರ ಜೋಡಿ? ಒಂದು ಮೂರ್ ಹೆಚ್ಚಿರ್ಲಿ. ದೋಷ ಆಯ್ತು, ನನಗೆ ಮದುವೆ ಆಯ್ತು, ನಾವಿಂದು ಬರ್ತೇವೆ. ಧನ್ಯವಾದಗಳು. ಏ ಎಲ್ಲಿಗೆ ಹೊರಡುವುದಾ? ಕೆಲಸ ಇರ್ಲಿ, ಇಂಥ ಮದುವೆ ಬಾಳ ಮಾಡಿ ಕೊಟ್ಟವು. ಹಾಗಲ್ವಾ, ನನ್ನ ಮದುವೆಯನ್ನು ಮಾಡಿಸಿದವ ನೀನು. ನನಗೆ ಅತಿ ಆತ್ಮೀಯ ನೀನು. ಖಂಡಿತ ನನ್ನ ನಿನ್ನ ಭೇಟಿ ಇವತ್ತಲ್ಲ, ಆ ಹೊತ್ತಿಗೆ ಆದದ್ದು. ಗೊತ್ತುಂಟು. ಏನೇ ಇದ್ರು ಈಗ ಮದುವೆ ಮಾಡಿಸಿದ್ದಿ, ನನ್ನ ಹೆಂಡತಿ ಮುಖವನ್ನ ನೀನು ನೋಡದೆ ಹೋದಿ ಅಂತ ಆದ್ರೆ ನನಗೆ ಬೇಸರ ಆಗೋದಿಲ್ವೇನೋ ಕಾಶಿ. ದಯವಿಟ್ಟು ಪರಂಪರೆಯ ಪ್ರಕಾರವಾಗಿ ಸ್ವಾಮಿ ಎಲ್ಲ ಒಂದು ಮಿತ್ರರು ನನ್ನ ಹೆಂಡತಿ ಮುಖ ನೋಡ್ಕೊಂಡು ಹೋಗ್ತಾರೆ. ತಮ್ಮ ಎಂತ ಅಂದ್ರೆ ನೀವು ಪ್ರಥಮ ರಾತ್ರಿ ದಿವಸ ಮುಖ ನೋಡಿ, ಅದು ಬೆಳಕ್ಕೆ ಅದು ಹಾಕಬೇಡಿ. ನನಗೀಗ ಯಾವ್ದ್ರು ಮುಖ ನೋಡಿ ಇವ್ರಿಗೆ ಹಳೆ ಬೀಳ್ತದೆ ಮೇಡಮ್. ಮತ್ತೆ ಹಳೆವ್ರಿಗೆ ಕೆಲಸ ನಮ್ಗೆ ಮಾಡ್ಕೊಂಡ್ ಬಂದಿ ಮುಖನ ಹಂಗಿಲ್ವಾದ ಈಗ ಪ್ರೀತಿ ಕಾಶಿ ಮುಖ ನೋಡ್ಲೇಬೇಕ. ಬರಿ ಬಾರಿ ಮನ ಮೋಹಿನಿ ಮಮಕಾರಿಣಿ, ಬರಿ ಬಾರಿ ಮನ ಮೋಹಿನಿ ಮಗದೋರೆ ಮಮಕಾಮಿನಿ. ನಿನ್ನ ನೋಡಲು ಮನ ಗಂಬರಿಸುವುದು, ನಿನ್ನ ನೋಡಲು ಮನ ಗಂಬರಿಸುವುದು. ನಾಚಿಕೆ ಬಿಡುವೋಹಿನಿ ಕಾಮಿನಿ, ನಾಚಿಕೆ ಬಿಡುವೋಹಿನಿ. ಇದೆಲ್ಲ ನೋವನ್ನ ಈ ವೈದ್ಯರಲ್ಲಿ ಹೇಳಿಕೊಂಡಾಗ ಎಲ್ಲಾ ರೋಗಗಳು
ನನಗೆ ಔಷಧವನ್ನು ನೀಡುವಂತವರು ನನ್ನ ನೋವನ್ನ ಅರ್ಥೈಸಿಕೊಂಡ್ರು, ನನ್ನ ಸಮಸ್ಯೆಗೆ ಪರಿಹಾರವನ್ನು ಅವರೇ ನೀಡಿದ್ರು. ನನ್ನ ಈ ವಿಕಾರ ರೂಪವನ್ನ ದೂರ ಮಾಡಿ ನನ್ನ ಜೀವನಕ್ಕೆ ಒಂದು ರೂಪವನ್ನು ಕೊಟ್ಟಂತ ಇವರೇ ಸರಿಯಾದ ಜೋಡಿ ಎನ್ನುವಾಗಿ ತಿಳಿದು ಅವರನ್ನೇ ನಾನು ಮದುವೆಯಾಗಿದ್ದೇನೆ. ಕಾಶಿ ಇವ್ರು ಎಷ್ಟು ಚಂದ ಆಗ್ತಾಳೆ ಗೊತ್ತಿದ್ರು, ವೈದ್ಯರು ಇದ್ದಲ್ಲಿ ನಾನೇ ಕರ್ಕೊಂಡು ಹೋಗ್ತೇನೆ. ಯಾರಿಗೆ ಯಾವುದು ಪ್ರಾಪ್ತಿ ಅವರಿಗೇ ಸಿಕ್ಕಿ ಬಿಟ್ರೆ ಮತ್ತೆ ಯಾರಿಗೂ ಸಿಗುದಿಲ್ಲ. ನಾವು ಎಣಿಸ್ಕೊಳ್ಬೋದು, ನಾವು ಮಾಡಿದ್ದೇ ಆಟ, ಆಡಿದ್ದೇ ಮಾತು, ನಾವು ಏನೇ ಮಾಡಿದ್ರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಲೆಕ್ಕ ಹಾಕಿ ಏನಕ್ಕೇನೂ ಮಾಡ್ಬೋದು. ಆದ್ರೂ ಒಂದೊಂದು ತಪ್ಪು ನಾವು ಮಾಡಿದ್ರು ಸಹ ಲೆಕ್ಕ ಹಾಕುವ ಮೇಲಿದ್ದಾರೆ ಎಂಬುದನ್ನು ಯಾವತ್ತು ಮರಿಬಾರದು. ಆವತ್ತು ನಾನು ಇಷ್ಟಪಟ್ಟೆ, ನನಗೆ ನೀನು ಮೋಸ ಮಾಡ್ಲಿಕ್ಕೆ ನೋಡಿದೆ, ಈಗ ನಾವಿಬ್ರು ಸೇರಿ ಇವರಿಗೆ ಮೋಸ ಮಾಡ್ಲಿಕ್ಕೆ ನೋಡಿ. ನೋಡುವ ದೇವರು ಸುಮ್ಮನಿರ್ತಾರೆ. ತಂದೆಯ ತುತ್ತನ್ನ ಮಗ ಕಸಿದುಕೊಂಡು ಹೋದಂತೆ, ಅದನ್ನ ನೋಡಿದ ದೇವರು ಮಗನ ತುತ್ತನ್ನು ದೇವರು ಕಸ್ಕೊಂಡು ಹೋದ. ಈ ತುತ್ತು ನನ್ನದಾಗಿತ್ತು, ಕಸ್ಕೊಂಡು ಹೋದವ ನೀನು, ಈ ಕಸ್ಕೊಂಡು ಹೋದ ಯಾರ? ಈ ದೇವರು. ಮೊದಲಾಗಿ ಇಷ್ಟಪಟ್ಟದ್ದು ಯಾರು? ನೀನ ತಂದೆಯ ತುತ್ತು ಕಸ್ಕೊಂಡು ಹೋದ ಯಾರು? ಏನಾದ್ರೆ ಈಗ ಏನಾದ್ರೆ ಮಗ ಉದಾಹರಣೆ ಹೇಳಿದ್ದು ನಾನು. ಮೇಲ್ನೋಟಕ್ಕೆ ಯಾವುದನ್ನು ನಾವು ಅಳೆಯಬಾರದು, ಅಂತರಂಗ ಹೇಗುಂಟು ನೋಡಬೇಕು. ಇವಳನ್ನು ಮೇಲ್ನೋಟಕ್ಕೆ ಹೀಗಿದ್ದಾಳೆ ಅಂತ ತಿಳ್ಕೊಂಡು ನಾವು ತಾತ್ಸಾರ ಮಾಡಿತ್ತು. ಅವಳು ಹೇಳಿದ್ದಲ್ಲ ನನ್ನ ಅಂತರಂಗದ ನೋವು ಹೀಗೆ, ನಾನು ಬೇಕಂತೇನು ಪಡ್ಕೊಂಡು ಬಂದದ್ದಲ್ಲ, ದೇವರ ಸೃಷ್ಟಿ ಅದ್ ನಾವು ವಿಚಾರ ಮಾಡಿದ್ವಿ. ಬೊಕ್ಕರು ಹಲ್ಲು ಅವಳು ಸರಿ ಇಲ್ಲ, ಚಂದ ಇಲ್ಲ, ಹಾಗೆ ಹೀಗೆ ಅಂತೇಳಿ ಈಗ ರೂಪ ಕೊಟ್ಟದ್ದು ಯಾರು? ಆ ದೇವರಂತಿರು ಈ ವೈದ್ಯರು. ನಾವು ಮಾಡಿದ ಸರ್ವತಾ ಅಪರಾಧ ಆಯ್ತು ಅಂತ ಆಗ್ತಾ ಇದ್ದೀವಿ. ಇನ್ನು ಮುಂದೆ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ತಪ್ಪು ಮಾಡುವುದಿಲ್ಲ, ಒಳ್ಳೆಯದನ್ನೇ ಮಾಡುತ್ತಾ ಹೋಗ್ತೇನೆ. ನನಗೆ ಹೊರಟು ಯಾರೂ ಇಲ್ಲ, ಅಕ್ಕ ತಮ್ಮ ಅಣ್ಣ ತಂಗಿ ಯಾರು ನನಗಿಲ್ಲ. ಇವತ್ತರಿಂದ ಹಿಡಿದು ನಾನು ಸಾಯುವವರೆಗೆ ನನ್ನ ಒಡ ಹುಟ್ಟಿದ ತಂಗಿ ಅಂತೇಳಿ ನಾನು ತಿಳ್ಕೊಳ್ತೇನೆ. ಅಣ್ಣ, ನನ್ನ ಪಾಲಿಗೆ ಬಂಧು ಬಾಂಧವರು ಎನ್ನುವಾಗ ಯಾರೂ ಇಲ್ಲ, ನೀನೇ ನನ್ನ ಒಡ ಹುಟ್ಟು ಎನ್ನುವಾಗ ತಿಳಿದು ಹೃದಯದ ಅಂತರಾಳದಿಂದ ನನ್ನ ಅಣ್ಣ ಎನ್ನುವಾಗಿ ಸ್ವೀಕರಿಸಿದ್ದೇನೆ. ಸಂತೋಷ ಆಯ್ತಮ್ಮ. ಅಣ್ಣ, ನಿನ್ನ ಬಾಯಲ್ಲಿ ಇಂತಿಂತ ಮಾತುಗಳು ಬರ್ತಾ ಉಂಟು, ಆ ಮಾಣಿಯನ್ನು ಬಾಯಲ್ಲಿ ಒಂದಾದ್ರೂ ಮಾತು ಬರ್ತದೆ ಕೇಳು. ಚೂಡಾಮಣಿ ಮಾಣಿ ಅಂತ ಹೇಳ್ತಿದ್ದಾರೆ. ಮಾತಾಡಿ ಬರುವಾಗ ಕೇಳಿದ್ರ ಹೇಳ್ಕೊಡುದಿಲ್ಲ. ಹೇಳ್ತಾ ಮಾಡ ತಪ್ಪಾಯ್ತು ಅಂತ ಹೇಳಿ ಹೇಳ್ದಾಗೆ ಆಯ್ತೇ ಅಲ್ಲ. ಇನ್ನು ಮುಂದೆ ಅವ ಹ್ಯಾಗ ತಿಳ್ಕೊಂಡಿತ್ತು ನಿನ್ನ ಬಗ್ಗೆ, ನಾನು ಹಾಗೆ ತಿಳ್ಕೊಳ್ತೇನೆ. ಹೌದಾ? ಅವ್ರನ್ನ ಬೀಳ್ಕೊಟ್ಟು ಬರ್ತೇನೆ. ನೀವು ನೀನ್ ಬೇಗ ಆಯ್ತೇ ಹೊರತು ಸಮಾಧಾನ ಆಯ್ತಮ್ಮ. ಹೌದಾ? ನಿಮ್ಮ ಜೋಡಿ ನಿಮ್ಮ ಜೀವನ ಮೂರು ಕಾಲ ಚೆನ್ನಾಗಿರಲಿ. ಆಗಲಿ ಅಣ್ಣ, ನನ್ನ ಎಲ್ಲ ಸತ್ಯ ನಿನಗೆ ಗೊತ್ತಾಯ್ತು. ಆದ್ರೆ ನಿನ್ನ ಮನಸ್ಸಿನಲ್ಲಿ ಯಾವ ವಿಚಾರ ಉಂಟು? ನೀನ್ ಯಾಕೆ ಈ ರೀತಿಗೆ ವರ್ತನೆ ಮಾಡ್ತಾ ಇರುವ ಎನ್ನುವಂತ ವಿಚಾರ, ನಿನ್ನ ಮನಸ್ಸಿನಲ್ಲಿ ಇರುವಂತ ಸತ್ಯ ವಿಚಾರ ಅದೆಲ್ಲವೂ ಈಗ ನನಗೂ ಗೊತ್ತಾಗಿದೆ. ಅವಾಗ ಮಾತಾಡಿದ್ರೆ ಎಲ್ಲರೂ ನಗಿಸ್ತೀಯ ಅಂತೇಳಿ, ಆದ್ರೆ ನನ್ನ ಮನಸ್ಸಿಗೆ ಅರ್ಥ ಮಾಡ್ಕೊಂಡ್ಯ ಈಗ? ಅರ್ಥ ಮಾಡ್ಕೊಂಡೆ. ಈಗ ಅರ್ಥ ಮಾಡಿ. ಅದೇ ಬೇಕು ಅಂತ ಹೇಳು. ನಗಾಡಿಸುವ ಮನಸ್ಸಲ್ಲಿ ಹಲವು ದುಃಖ ಇರ್ತದೆ, ಅದು ಯಾರಿಗೂ ಗೊತ್ತಿರುವುದಿಲ್ಲ. ಆದ್ರೆ ಏನ್ ಮಾಡುವ ಹೇಳು, ಅದೇ ಉದ್ಯೋಗ ಆದ್ರೆ ನಾವು ಮಾಡ್ತಾ ಹೋಗ್ಬೇಕು ಬಿಟ್ರೆ ನಮ್ಮೊಳಗೆ ನೋವು ಎಷ್ಟು ಉಂಟು ಅಂತ ಯಾರಿಗೆ ಹೇಳ್ತಾರೆ? ಹೇಳ್ಕೊಳ್ಳು. ಹೌದು, ಹಾಗಾಗಿರ್ಲಿ, ನಿನಗೆ ಅರ್ಥ ಆಯ್ತಲ್ಲ, ಬಹಳ ಸಂತೋಷ ಆಯ್ತು. ಈಗ ಅದು ಒಂದು, ಈಗ ವೈದ್ಯರಿಗೆ ಗೊತ್ತಿದ್ದ ವಿಷಯ ನನಗೆ ಗೊತ್ತಾಗಿದೆ, ನಿನಗೆ ಯಾಕೆ ಗೊತ್ತಾಯ್ತು? ಇವರಿಂದಲೇ ನನಗೆ ಗೊತ್ತಾಯ್ತು. ಅಂದ್ರೆ ಮದುವೆ ಆಗೋಳು ಅನ್ನೋ ಕಾರಣಕ್ಕಾಗಿ ವಿಷಯ ಹೇಳಿಬಿಟ್ರೆ ಸ್ವಾಮಿ, ಯಾವುದೇ ಕಾರಣಕ್ಕೂ ನಮ್ಮ ಮೂವರಿಂದ ಮತ್ತೆ ಯಾರಿಗೂ ಆ ವಿಷಯ ಗೊತ್ತಾಗಬಾರ್ದು. ಹೇಳುವುದಿಲ್ಲ, ನನಗೆ ಮಾತ್ಕೊಳ್ಬೇಕು. ಕಾಶಿ, ಯೋಚಿಸುವಂತ ಅಗತ್ಯವೇ ಇಲ್ಲ. ನನ್ನ ಜೀವನದ ಕೊನೆ ಉಸಿರಿರುವ ತನಕವೂ ಈ ಸತ್ಯ ಹೊರಗೆ ಹೋಗದಾಗೆ ನಾನು ನೋಡಿದ್ದೇನೆ.